ಸಭಾಧ್ಯಕ್ಷರೇ ಸನ್ಮಾನ್ಯ ರಾಜ್ಯಪಾಲರ ಒಂದನೆಯದ ಬಗ್ಗೆ ಮಾತಾಡಲು ಅವಕಾಶ ನೀಡಿದ್ದಕ್ಕೆ ಧನ್ಯವಾದಗಳು ಸೀಮಿತವಾಗಿ ಆದಷ್ಟು ಬೇಗನೆ ಹಾಂ ಬುದ್ಧ ಬಸವ ನಾವೆಲ್ಲ ಹೊಸ್ತಾಗಿ ಬಂದಿದ್ದೀವಿ ಕ್ಷೇತ್ರದ ಸಮಸ್ಯೆಗಳು ನೀವು ಒಂದಿಷ್ಟು ಅವಕಾಶ ಕೇಳಿ ಬುದ್ಧ ಇದಕ್ಕೆ ಅಂಬೇಡ್ಕರ್ ಸೋಮವಾರ ಮತ್ತು ಎಷ್ಟು ಬೇಕಾದರೂ ಮಾತಾಡಿಕೊಂಡು ರಾಷ್ಟ್ರಪತಿ ಕುವೆಂಪು ಅವರ ನಾಣ್ನುಡಿಯೊಂದಿಗೆ ಪ್ರಾರಂಭಿಸುತ್ತಿದ್ದೇನೆ ಹುಟ್ಟುವ ಪ್ರತಿ ಮಗುವೂ ವಿಶ್ವಮಾನವನೇ ಆ ನಂತರ ಈ ಮಗುವನ್ನು ಜಾತಿ ಮತದ ಕಟ್ಟುಪಾಡುಗಳಿಂದ ಬಂಧಿಸಲಾಗುತ್ತದೆ ಹಾಗಾಗಬಾರದು ಯಾವುದೇ ವ್ಯಕ್ತಿ ಜಾತಿಯಿಂದ ಮುಖ್ಯನಾಗಬಾರದು ನೈತಿಕ ವ್ಯಕ್ತಿತ್ವದಿಂದ ಮುಖ್ಯನಾಗಬೇಕು ಎಂತಕ್ಕಂಥ ಸಂದೇಶದಿಂದ ವಿಶ್ವವಿಖ್ಯಾತ ಬೇಲೂರು ಶಿಲ್ಪಕಗಡ ತವರೂರು ವೈಸರರ ಆಳಿದ ವೀರನಾಡು ಅಂದು ವಿಜೃಂಭಿಸಿದ ದ್ವಾರ ಸಮುದ್ರದ ಇಂದು ಕರ್ನಾಟಕ ರಾಜ್ಯದ ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಇಂದು ಉಳಿದಿರತಕ್ಕಂಥ ಒಂದು ಕ್ಷೇತ್ರವಾಗಿದೆ ಇದಕ್ಕೆ ಪ್ರಮುಖ ಕಾರಣ ಇಂದಿನ ಜನಪ್ರತಿನಿಧಿಗಳು ಬೇಲೂರು ಅಭಿವೃದ್ಧಿಯ ಮಾಡಬೇಕೆನ್ನುವ ಇತ್ತಾಸೆಯೋ ಹಾಗಾಗಿ ಇಂದು ಬೇಲೂರಿನ ಜನತೆ ನನ್ನ ಮೇಲೆ ವಿಶ್ವಾಸ ಇಟ್ಟು ಕ್ಷೇತ್ರದ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ದಾರೆ ಬೇಲೂರು ವಿಧಾನಸಭಾ ಕ್ಷೇತ್ರವನ್ನು ಭ್ರಷ್ಟಾಚಾರ ಮುಕ್ತ ಕ್ಷೇತ್ರವನ್ನಾಗಿ ಮಾಡಿ ಮಾದರಿ ಕ್ಷೇತ್ರವನ್ನಾಗಿ ಪರಿವರ್ತಿಸಬೇಕಂತಕ್ಕಂಥ ದೈಹ್ಯವಾಗಿದೆ ಹಾಗಾಗಿ ತಮ್ಮಲ್ಲಿ ಈ ಕ್ಷೇತ್ರದ ಸಮಸ್ತ ಪರಿಹಾರಕ್ಕೆ ತಮ್ಮ ಸಹಕಾರ ಅಗತ್ಯವೆಂದು ಭಾವಿಸಿ ಸದನದಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡೋದಕ್ಕೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಈಗಾಗಲೇ ರಾಜ್ಯಪಾಲರ ಭಾಷಣದ ಮೇಲೆ ಕ್ರಮ ಸಂಖ್ಯೆ ಹದಿನೇಳು ಒಂಬತ್ತನೇ ಪುಟದಲ್ಲಿ ಸರ್ಕಾರ ಹಲವು ಕಾರಣಗಳಿಂದ ತಮ್ಮ ವ್ಯವಸ್ಥೆಯೊಳಗಿನ ಭ್ರಷ್ಟಾಚಾರವನ್ನು ಸ್ವಾಮಸ್ಥಗೊಳಿಸುವ ಮಟ್ಟಕ್ಕೆ ಬೇರು ಬಿಟ್ಟಿದೆ ಇದನ್ನು ಹಾಕುವುದು ದೊಡ್ಡ ಸವಾಲು ಈ ಸವಾಲನ್ನು ಎದುರಿಸಿ ಭ್ರಷ್ಟಾಚಾರವನ್ನು ಮುನ್ನಾರ್ಚನೆಗೆ ಮಾಡಲು ನಾನು ನಿಮ್ಮೆಲ್ಲರ ಸಹಕಾರವನ್ನು ಕೋರುತ್ತೇನೆ ಅಂತ ಈ ನಿಟ್ಟಿನಲ್ಲಿ ಅಗತ್ಯವಿರುವ ಆಡಳಿತಾತ್ಮಕ ಶಾಸನಾತ್ಮಕ ಕ್ರಮಗಳನ್ನು ಈ ಸರ್ಕಾರ ತೆಗೆದುಕೊಂಡಿದೆ ಅದಕ್ಕೆ ನಮ್ಮೆಲ್ಲರ ಸಹಮತ ಇದೆ ಅಂತಕ್ಕಂಥದ್ದನ್ನು ಭಾವಿಸ್ತಾ ನಮ್ಮ ಬೇಲೂರು ವಿಧಾನಸಭಾ ಕ್ಷೇತ್ರ ಮಲೆನಾಡು ಅರೆಮನೆನಾಡು ಮತ್ತು ಬಯಲು ಸೀಮೆಯಿಂದ ಕೂಡಿರ್ತಕ್ಕಂಥದ್ದು ಇವತ್ತು ಆ ಕ್ಷೇತ್ರದಲ್ಲಿ ಜನ ಭಯಭೀತಿಯಿಂದ ಬದುಕ್ತಾ ಇದ್ದಾರೆ ಕಳೆದ ಎರಡು ಮೂರು ವರ್ಷದಿಂದ ಇತ್ತೀಚೆಗೆ ಕಳೆದ ಎರಡು ತಿಂಗಳಿನಿಂದ ಆನೆ ಹಾವಳಿಗಳು ತುಂಬ ಹೆಚ್ಚಾಗಿರುವುದರಿಂದ ಆ ಕ್ಷೇತ್ರದಲ್ಲಿ ಇವತ್ತು ಕಾಡು ನಾಡಾಗಿದೆ ನಾಡು ಕಾಡಾಗಿದೆ ದಯವಿಟ್ಟು ಸಭಾಧ್ಯಕ್ಷರು ಇದರಲ್ಲಿ ತಾವು ಸೂಚನೆಯನ್ನು ಕೊಡಬೇಕು ಸಂಬಂಧಪಟ್ಟ ಮಂತ್ರಿಗಳಿಗಿರ್ಬೋದು ಸರ್ಕಾರಕ್ಕಿರ್ಬೋದು ಇವತ್ತು ಆ ಭಾಗದಲ್ಲಿ ಏನು ರೈತರಿಗೆ ಕೊಡ್ತಕ್ಕಂಥ ವಿದ್ಯುತ್ತನ್ನು ಕಟ್ ಮಾಡ್ತಕ್ಕಂಥದ್ದು ಹತ್ತು ಎಚ್ ಪಿ ವರ್ಗೂ ವಿದ್ಯುತ್ತನ್ನು ಇಂದಿನ ಸರ್ಕಾರ ನಿಗದಿ ಮಾಡಿದ್ದನ್ನು ಇವತ್ತು ಕಡಿತಗೊಳಿಸ್ತಕ್ಕಂಥದ್ದು ಒಂದು ಕಡೆ ಆನೆಗಳು ಅಲ್ಲೇ ವಾಸ ಮಾಡ್ತಕ್ಕಂಥ ಇದನ್ನು ಮಾಡ್ತಾ ಇದೆ ಇವತ್ತು ಜನ ತುಂಬ ಗಾಂಭೀರ್ಯವಾಗಿ ಭಯಭೀತಿಯಿಂದ ಬದುಕ್ತಕ್ಕಂಥ ಇದಾಗಿರಿಂದ ಇದನ್ನು ದಯವಿಟ್ಟು ಗಮನವನ್ನು ಸರ್ಕಾರ ಗಮನಹರಿಸ್ಬೇಕು ಅಂತಕ್ಕಂಥದ್ದು ಸಭಾಧ್ಯಕ್ಷರ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದು ಮಲೆನಾಡಿನ ಭಾಗದ ರೈತರ ಸಮಸ್ಯೆ ಈಗಾಗಲೇ ಮಲೆನಾಡಿನಲ್ಲಿ ಕಾಫಿಯನ್ನು ಮಾಡಿರ್ತಕ್ಕಂಥವ್ರಿಗೆ ಇಂದಿನ ಸರ್ಕಾರ ಏನು ಒತ್ತುವರಿಯಾಗಿರ್ತಕ್ಕಂಥ ಜಮೀನಂದ ಅದನ್ನು ಲೀಸ್ ಮುಖಾಂತರ ಕೊಡ್ತಕ್ಕಂಥದ್ದಾಗಿತ್ತು ಅದನ್ನು ಸಹ ಮುಂದುವರಿಸಬೇಕು ಅಂತಕ್ಕಂಥದ್ದನ್ನು ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಸಭಾಧ್ಯಕ್ಷರಲ್ಲಿ ಸಭಾಧ್ಯಕ್ಷರೇ ಈಗಾಗಲೇ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ನಮ್ಮ ಜಿಲ್ಲೆಯ ಹಿರಿಯ ಸಚಿವರಾದಂಥ ರೇವಣ್ಣವರು ಮತ್ತು ನಮ್ಮ ಜಿಲ್ಲೆಯ ಇನ್ನೋರ್ವ ಹಿರಿಯ ಸಚಿವರಾದಂಥ ಶಿವಲಿಂಗೇಗೌಡರು ಕೊಪ್ಪರಿ ಬಗ್ಗೆ ಏಕೆಂದರೆ ಬಯಲು ಸೀಮೆ ನಮಗೆ ಬರೋದರಿಂದ ನಮ್ಮ ವಿಧಾನಸಭಾ ಕ್ಷೇತ್ರವೂ ಸಹ ಕೊಪ್ಪರಿಗೆ ಸಹಾಯಧನವನ್ನು ಕೇಂದ್ರ ಸರ್ಕಾರದ ಜೊತೆಯಲ್ಲಿ ರಾಜ್ಯ ಸರ್ಕಾರವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ತಮ್ಮ ಮುಂದೆ ಪ್ರಸ್ತಾಪನೆ ಹಿಡಿದ್ರ ಮುಖಾಂತರ ಇವತ್ತು ನಮ್ಮ ಭಾಗದಲ್ಲಿ ರಾಗಿಯನ್ನು ಜಾಸ್ತಿ ಬೆಳೀತಾರೆ ರಾಗಿಯನ್ನು ರಾಗಿಯ ದಲ್ಲಾಳಿಗಳ ಸಂಖ್ಯೆ ಜಾಸ್ತಿ ಇದೆ ರಾಗಿಯನ್ನು ಏನು ಪಾಣಿಗಳ ಮೂಲಕ ತಗೊತಕ್ಕಂಥದ್ದು ಯಾವ ಬಡ ರೈತ ಬೆಳೀತಾನೆ ಅದನ್ನು ಮಾರುಕಟ್ಟೆಯಲ್ಲಿ ಏನು ನಫಡ್ ಅಂತಕ್ಕಂಥ ಒಂದು ಸಂಸ್ಥೆ ಪರ್ಚೇಸ್ ಮಾಡುತ್ತೆ ಅದಕ್ಕೆ ಅವಕಾಶಗಳ ಜಾಸ್ತಿ ಇರಲ್ಲ ಯಾವುದೇ ದಲ್ಲಾಣಿ ಯಾವುದೇ ಒಂದು ಬೇರೆ ಪಾಣಿಯನ್ನು ತಗೊಂಡೋದಾಗ ಅದನ್ನು ತ ಪರ್ಚೇಸ್ ಮಾಡ್ತಕ್ಕಂಥದ್ದಾಗುತ್ತೆ ದಯವಿಟ್ಟು ಇದಕ್ಕೆ ಕಡಿವಾಣವನ್ನು ಹಾಕಬೇಕು ಅಂತಕ್ಕಂಥದ್ದನ್ನು ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಈಗ ಏನು ನಫಿಂದ ಬರ್ತಕ್ಕಂಥ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ರೈತರು ಕಗ್ಗಾಲಾಗಿದ್ದಾರೆ ಇವಾಗ ಹಿಂದೆ ಇವತ್ತು ಬರಗಾಲ ಆಗಿದೆ ನಮ್ಮ ಕ್ಷೇತ್ರದಲ್ಲಿ ಬ ಕಾಫಿ ಬೆಳೆಗಾರರು ಕಳೆದ ಈ ಸಮಯಕ್ಕೆ ಸುಮಾರು ಮೂವತ್ತ ಏಳು ಇಂಚು ಮಳೆ ಆಗ್ತಾ ಇತ್ತು ಇವತ್ತು ಕೇವಲ ಹನ್ನೆರಡು ಇಂಚು ಮಳೆಯಲ್ಲಿ ಕಗ್ಗಾಲಾಗಿದ್ದಾರೆ ಹಾಗಾಗಿ ರೈತರು ತೆಂಗು ಇರ್ಬೋದು ಮತ್ತು ರಾಗಿ ಇರ್ಬೋದು ಇದಕ್ಕೆ ದಯವಿಟ್ಟು ಇದರ ಕಡೆ ಗಮನ ಹರಿಸಬೇಕು ಅಂತಕ್ಕಂಥದ್ದು ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ನಮ್ಮ ಭಾಗದಲ್ಲಿ ಮೂರು ನೀರಾವರಿ ಯೋಜನೆಗಳು ಹೋಗ್ತಾ ಇದೆ ಒಂದು ರಣಘಟ್ಟ ಯೋಜನಾ ಸನ್ಮಾನ್ಯ ನಮ್ಮ ನಮ್ಮ ನಾಯಕರು ಮುಖ್ಯಮಂತ್ರಿಗಳು ಇಂದಿನ ಸನ್ಮಾನ್ಯ ಯಡಿಯೂರಪ್ಪನವರು ನೂರ ಇಪ್ಪತ್ತೇಳು ಕೋಟಿ ಹಣವನ್ನು ಬಿಡುಗಡೆ ಮಾಡುವುದರ ಮುಖಾಂತರ ಆ ಭಾಗದ ಜನರಿಗೆ ಹೊಯ್ಸಳು ಆಡಿದಂಥ ನಾಡು ಹಳೆಬೀಡು ಮಾದಿಹಳ್ಳಿ ಜಾವಗಲ ಭಾಗಕ್ಕೆ ನೀರನ್ನು ಕೊಡುವುದಕ್ಕೆ ಆ ಕಾರ್ಯ ಆ ಕಾಮಗಾರಿಯನ್ನು ತುರ್ತುಗತಿಯಲ್ಲಿ ಪ್ರಾರಂಭಿಸಿದ್ದಾರೆ ಆದರೆ ಇವತ್ತು ಮೊನ್ನೆ ಬಜೆಟ್ ಕೊಡ್ತಾ ಇದ್ರೆ ಆ ಕಾಮಗಾರಿಗೆ ಹಣವನ್ನು ಕೊಟ್ಟಿದೆಯೋ ಇಲ್ಲೋ ಅಂತಕ್ಕಂಥ ಎಲ್ಲ ಒಂದು ನಿರಾಸೆ ಆಗ್ತಾ ಇದೆ ದಯವಿಟ್ಟು ಅಲ್ಲಿ ಆಗ್ತಕ್ಕಂಥ ಕಳಪೆ ಕಾಮಗಾರಿಗಳ ಬಗ್ಗೆ ಗಮನಿಸಿ ಆ ಕಾಮಗಾರಿಯನ್ನು ತುರ್ತಾಗಿ ಅದನ್ನು ಪೂರ್ಣಗೊಳಿಸ್ತಕ್ಕಂಥದ್ದು ಆ ಭಾಗದ ರೈತರಿಗೆ ನೀರನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇನ್ನೊಂದು ಬೃಹತ್ತಾದಂಥ ಏನು ಈಗಾಗಲೇ ಸದನದ ಎಲ್ಲ ಹಿರಿಯ ಸದಸ್ಯರು ಮಾತಾಡಿದ್ರು ಆರು ಸಾವಿರದಿಂದ ಇಪ್ಪತ್ತು ನಾಲ್ಕು ಸಾವಿರ ಕೋಟಿಗೆ ಹೋಗಿರ್ತಕ್ಕಂಥ ಎತ್ತಿನ ಹೊಳೆ ನಮ್ಮ ಭಾಗದಲ್ಲಿ ಬರ್ತಾ ಇದೆ ಹೆಚ್ಚು ಕಳಪೆ ಕಾಮಗಾರಿ ನಡೀತಾ ಇದೆ ಇದರಲ್ಲಿ ಅದನ್ನ ಆ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಗಳು ಅಭಿವೃದ್ಧಿ ಆಗಿಲ್ಲ ಸಭಾಧ್ಯಕ್ಷರೇ ಅದ್ರ ಬಗ್ಗೆಯೂ ಸಹ ಎತ್ತಿನ ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದು ನೀರಾವರಿಗೆ ಇಂದಿನ ನಮ್ಮ ಸರ್ಕಾರ ಯಡಿಯೂರಪ್ಪನವರ ಮತ್ತು ಬೊಮ್ಮಾಯಿಯವರ ಸರ್ಕಾರದಲ್ಲಿ ದಯವಿಟ್ಟು ಹೆಬ್ಬಾಳ ನೀರಾವರಿ ಹೆಬ್ಬಾಳ ಏತ ನೀರಾವರಿಗೆ ನಾವು ಆರು ಪಂಚಾಯಿತಿಗಳು ಸೇರುತ್ತೆ ಅಲ್ಲಿ ಬರಗಾಲ ಪೀಡಿತವಾದಂಥ ಯಾವುದೇ ಥರದ ನೀರಾವರಿ ಇದಿಲ್ಲ ಅದನ್ನು ಬಜೆಟ್ನಲ್ಲಿ ತಾವು ಸೇರಿಸಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಮಗೆ ಮನವಿ ಮಾಡ್ತಾ ನಮ್ಮ ಬೇಲೂರು ವಿಧಾನಸಭಾ ಕ್ಷೇತ್ರ ಒಂದು ಹೊಯ್ಸಳರ ಆಡಿದಂಥ ಕ್ಷೇತ್ರ ಒಂದು ಪ್ರವಾಸೋದ್ಯಮದ ತಾಳ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಕ್ಷೇತ್ರ ದಿನನಿತ್ಯ ಸಾವಿರಾರು ಜನಗಳು ಪ್ರವಾಸಿಗಳು ದೇಶ ವಿದೇಶಗಳಿಂದ ಬರ್ತಕ್ಕಂಥ ಕ್ಷೇತ್ರವಾಗಿದೆ ಆ ಕ್ಷೇತ್ರಕ್ಕೆ ಪ್ರವಾಸೋದ್ಯಮಕ್ಕೆ ಯಾವುದೇ ತರದ ಹೊತ್ತನ್ನ ಕೊಟ್ಟಿಲ್ಲ ಅಲ್ಲಿ ಮುನ್ನೂರ ಎಪ್ಪತ್ತಮೂರು ಒಂದು ನ್ಯಾಷನಲ್ ಐವೆ ಆದೋಗತ್ತೆ ನಮ್ಮ ಕ್ಷೇತ್ರದಲ್ಲಿ ಎಪ್ಪತ್ಮೂರು ರಾಷ್ಟ್ರೀಯ ಹೆದ್ದಾರಿ ಆದೋಗತ್ತೆ ಅದಕ್ಕೂ ಸಹ ಯಾವುದೇ ತರದ ಒಂದು ಆಯ್ತು ಎಲ್ಲರೂ ಕೂಡ ಮಾತಾಡ್ಬೇಕಲ್ಲ ಫಸ್ಟ್ ಅವಕಾಶ ಕೊಟ್ಟಿದೀರ ನನ್ನ ಧನ್ಯವಾದ ನಿಮೆಯನ್ನ ತಮ್ಮ ಮಾಡ್ತೀನ್ ದಯ್ವಿಟ್ಟು ಬೇನೂರು ವಿಶ್ವವಿಖ್ಯಾತ ಆಗಿರೋ ಕ್ಷೇತ್ರ ಆಗಿರದಿಂದ ಹಾಸನ ಜಿಲ್ಲೆಯಲ್ಲಿ ಬೇಲೂರು ವಿಶ್ವವಿಖ್ಯಾತ ಇಡೀ ವಿಶ್ವವನ್ನೇ ಮೆತ್ತಕ್ಕಂಥದ್ದು ಪ್ರವಾಸೋದ್ಯಮಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನ ಅಲ್ಲ ಆ ಕ್ಷೇತ್ರಕ್ಕೆ ಹಾಕಬೇಕು ಸಭಾಧ್ಯಕ್ಷರೇ ಅದ್ರ ಜೊತೆಯಲ್ಲಿ ಬಸ್ಗಳು ಒಂದೇ ಒಂದು ರಸ್ತೆ ಇರ್ತಕ್ಕಂಥದ್ದು ಆ ಕ್ಷೇತ್ರದಲ್ಲಿ ಯಾವುದೇ ಏನಾದರೂ ಒಂದು ಸಣ್ಣ ಇನ್ಸಿಡೆಂಟ್ ಆದರೂ ಸಹ ಆ ಕ್ಷೇತ್ರದಿಂದ ಏನೋ ಈ ಈ ಮುನ್ನೂರ ಎಪ್ಪತ್ಮೂರು ಬಾಣಾವರದಿಂದ ಇರತಕ್ಕಂಥ ಮೂಡಿಗೆರೆಗೆ ಹೋಗಕ್ಕೆ ಬೇರೆ ಯಾವುದೇ ವ್ಯವಸ್ಥೆ ಇಲ್ಲ ರಸ್ತೆ ಇಲ್ಲ ಅದಕ್ಕೆ ದಯವಿಟ್ಟು ಈಗೇನು ಇದರಿಂದ ತುಂಬ ಒಳ್ಳೆ ಬೀದಿ ಅಂತಕ್ಕಂಥದನ್ನ ಒಂದು ಅದು ರೈಟಿಂಗಲ್ಲಿ ಅದನ್ನು ಮಾಡ್ತಕ್ಕಂಥದ್ದು ಬ್ರಿಡ್ಜ್ನ ಮಾಡಿ ಸಂಪರ್ಕರ ರಸ್ತೆ ಅಥವಾ ರಸ್ತೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ತಮ್ಮಲ್ಲಿ ಮನವಿ ಮಾಡ್ತಾ ಆ ದಯವಿಟ್ಟು ಅದರಲ್ಲಿ ಈ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಹಿಂದಿಳಿದಿರುವ ವಿಧಾನಸಭಾ ಕ್ಷೇತ್ರ ಯಾವುದೇ ಒಂದು ಸ್ಟೇಡಿಯಂ ಇಲ್ಲ ಆ ಹೇಳಿದ್ರಲ್ಲ ಇನ್ನು ಮುಂದೆ ಟೈಮ್ ಇದೆ ಮತ್ತೆ ಎಲಿಕೇಶನ್ ಮಾಡ್ಕೊಡ್ಬೇಕು ನಮ್ಗೆ ಸಿಕ್ಕಿದ ಆಯಿತು ನೋಡಿ ನಿಮಗೆ ಫಸ್ಟ್ ಟೈಮ್ ಕೊಡ್ತಿದ್ದೇವೆ ಫಸ್ಟ್ ಕಾಯ್ತಿದ್ದೇವೆನೋ ಜನಕ್ಕೆ ಉತ್ತರ ಕೊಡ್ತಕ್ಕಂಥ ಕಂಗಾಲಾಗಿದ್ದಾರೆ ಇವತ್ತು ರೈತರು ತಮಗೆಲ್ಲ ಒಂದು ಬಂದಿದೆ ಮುಖ್ಯಮಂತ್ರಿಗಳಿಗೂ ಸಹ ಪತ್ರ ಬರೆದಿದ್ದಾರೆ ಹತ್ತನೇ ತಾರೀಕು ಧರಣಿಯನ್ನ ಮಾಡಿದ್ದಾರೆ ಆ ಭಾಗದಲ್ಲಿ ರೈತರು ಕಂಗಾಲಾಗಿದ್ದಾರೆ ರೈತರಿಗೆ ರೈತರುಗಳು ಈ ಕಾಪಿಯನ್ನು ತಮಗೆ ಕೊಡ್ತೀವಿ ರೈತರುಗಳ ತುಂಬಾ ಹತ್ತು ಹಲವಾರು ಸಮಸ್ಯೆಗಳಿದೆ ಆ ಭಾಗದಲ್ಲಿ ಆನೆ ಕಾಟದಿಂದ ಇದು ಕರೆಂಟ್ ಕಟ್ ಮಾಡ್ತಕ್ಕಂಥದ್ದು ಇವತ್ತು ಅಂತರ್ಜಲ ಕುಸಿತ ಇದೆ ನೀರಿನ ವ್ಯವಸ್ಥೆ ಇದೆ ಎಲ್ಲ ಕಾಡಲ್ಲಿ ನೇಡಲ್ಲಿ ಮನೆಯನ್ನ ಕಟ್ಟಿದ್ದಾರೆ ಕರೆಂಟ್ ವ್ಯವಸ್ಥೆ ಎಲ್ಲ ಆಯ್ಕೆ ಮಾಡಿ ಎಲ್ಲ ಕಲಿಸಿದ್ದಾರೆ ಈಗ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ನಮ್ಮ ರಾಜ್ಯಪಾಲರ ರಾಜ್ಯಪಾಲ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಸಿಬ್ಬಂದಿಗಳಿಗೆ ಇಡೀ ರಾಜ್ಯ ನಿಮ್ಮ ಟೈಮ್ ಹೋಗ್ತದೆ ಈಗ ನೀವು ಮಾತಾಡ್ತಾವರಲ್ಲ ಸರ್ ಹೆಂಗ್ ಮಾತಾಡ್ಲಿ ಸುರೇಶ್ ಏನು ಮಾಡ್ತೀರಿ ಆಯ್ತು ಅಲ್ಲ ಇದನ್ನೆಲ್ಲ ಎಲ್ಲ ಹಾಕ್ತೀನಿ ಅರ್ಥ ಮಾಡಿಕೊಳ್ಳಿ ಆಯ್ತು ಒಂದು ನಿಮಿಷ ಸಭಾಧ್ಯಕ್ಷರೇ ಒಂದು ನಿಮಿಷ ಮುಗಿಸಿ ಆಯ್ತು ಯಾವಾಗ 224 ಕ್ಷೇತ್ರದಲ್ಲಿ ಬೆರೂರು ವಿಧಾನ ಸಭಾ ಕ್ಷೇತ್ರ ಹಿಂದುಳಿದಿ ತಾವು ಹಿಂದೆ ಎಲ್ಲ ಮಾಡ್ತಾ ಇದ್ರೋ ಜಾತ್ರೆನಲ್ಲಿ ಏನಂದ್ರೆ ಪಾಲಾಗ್ತಕ್ಕಂಥದ್ದು ಇವತ್ತು ಸತತವಾಗಿ ಬಂದಿರತಕ್ಕಂತ ಕ್ಷೇತ್ರಗಳನ್ನ ತಾವು ಅನುದಾನವನ್ನ ಒಂದೇ ಮಟ್ಟದಲ್ಲಿ ಕೊಟ್ಟರೆ ಆಗೋದಿಲ್ಲ ತಾವು ತಾವು ಪರಿಶೀಲನೆ ಮಾಡಿಸ್ಬೇಕು ಅಂತ ಕ್ಷೇತ್ರಗಳಿಗೆ ಅತಿ ಹೆಚ್ಚು ಅನುದಾನವನ್ನು ಕೊಡ್ತಕ್ಕಂತ ಕೆಲಸನ ಆಗ್ಬೇಕುಯ್ಯ ದಯವಿಟ್ಟು ಸನ್ಮಾನ್ಯ ಸಾಕು ಸಾಕು ಸುರೇಶ್ ಸನ್ಮಾನ್ಯ ಅಧ್ಯಕ್ಷರೇ ಮಾತಾಡಿ ಮಾತಾಡ